ಮಂಡಲಾರ್ ಜೈಲಿಗೆ ಎರಡು ಬಾರಿ ಹೋಗಿದ್ದೀನಿ, 52ನೇ ಸೆಲ್ಲಿಗೂ ಕೂಡ ಹೋಗಿದ್ದೀನಿ. ಅವರ ಜೀವನ ಚರಿತ್ರೆಯನ್ನು ಕೂಡ ಓದಿದ್ದೀನಿ. ವೀರ ಸಾವರ್ಕರ್ ಅವರಿಗೆ ವೀರ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥ ಧನ್ವಂತ ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ಬೆಂದು ಬಸವಳೆದು ತನ್ನ ಇಡೀ ಬದುಕನ್ನು ಸವಸಿರ್ತಕ್ಕಂಥ ಕುಟುಂಬ ಮತ್ತು ಸಾವರ್ಕರ್ ಅವರ ಜೀವನದ ರತ್ನಾವಳಿಗಳನ್ನು ಈ ನಾಟಕದ ರೂಪದಲ್ಲಿ ಇಲ್ಲಿ ತಂದಿದ್ದಾರೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಸಾವರ್ಕರ್ ಅವರ ನೈಜ ಬದುಕನ್ನು ಪರಿಚಯಿಸ್ತಕ್ಕಂಥ, ಯಾಕಂದರೆ ಈಗ ಸಾವರ್ಕರ್ ಅಂದರೆ ರಾಷ್ಟ್ರದ್ರೋಹಿ ಅನ್ನೋ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ. ಅದನ್ನು ನೋಡಿದಾಗ ಸಾವರ್ಕರ್ ಬಗ್ಗೆ ಗೊತ್ತಿದ್ದಂಥ ನಮ್ಮಂಥವ್ರಿಗೆ ಹೊಟ್ಟೆಯವರಿಗೆ ನೋವಾಗುತ್ತೆ. ಈ ರಾಷ್ಟ್ರಕ್ಕೆ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ, ಸ್ವಾತಂತ್ರ್ಯ ಬರಬೇಕು ಅನ್ನುವಂಥ ಅವರ ಹಂಬಲದ ಹಿನ್ನೆಲೆ ಎಷ್ಟೊಂದು ಹಿಂಸೆಯನ್ನು ಅನುಭವಿಸಿದ್ದಾರೆ ಅಂತ ಹೇಳುವಂಥದ್ದು ಆ ನೈಜ ಒಂದು ಇನ್ನ ಈ ರಂಗಭೂಮಿಯ ಮೇಲೆ ತಂದಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಚೆನ್ನಾಗಿ ತಂದಿದ್ದಾರೆ, ತುಂಬ ಚೆನ್ನಾಗಿ ಮನೋಜ್ಞವಾಗಿ ಅದನ್ನು ಎಲ್ಲ ಜನರ ಹೃದಯಕ್ಕೆ ಮುಟ್ಟೋ ರೀತಿಯಲ್ಲಿ ಅದನ್ನು ಬಿಂಬಿಸಿದ್ದಾರೆ. ಹೆಚ್ಚೆಚ್ಚು ಪ್ರದರ್ಶನಗಳು ಆಗಲಿ ಅಂತೇಳಿ ಹೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಈ ದೇಶದ ಜನರಿಗೆ ನೈಜವಾಗಿ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿಕಾರಿಗಳ ಬಗ್ಗೆ ಅರಿವಿಲ್ಲ. ಜಾತ್ಯತೀತತೆಯ ಹೆಸರಿನಲ್ಲಿ, ಅಹಿಂಸೆಯ ಹೆಸರಿನಲ್ಲಿ ಇವನ್ನೆಲ್ಲ ಮುಸುಕು ಮಾಡುವಂಥ ಕೆಲಸ ಏನು ನಡೆದಿದೆ ಅದು ತೊಲಗಬೇಕಾಗಿದೆ. ಅವರ ಬದುಕು, ಅವರ ಹೋರಾಟ, ಅವರ ಕಾಳಜಿ ನಮ್ಮ ಇವತ್ತಿನ ಜನತೆಗೆ ಗೊತ್ತಾಗಬೇಕಾಗಿದೆ. ಆಗ ಮಾತ್ರ ಈ ರಾಷ್ಟ್ರವಾಗಿ ಉಳಿಯುತ್ತದೆ. ನಮ್ಮ ಯುವ ಜನರಿಗೆ ಇಂಥ ಒಂದು ಸಂದೇಶ ತಿಳುವಳಿಕೆ ಹೋಗುವಂಥ ದೃಷ್ಟಿಯಿಂದ ಈ ನಾಟಕ ತುಂಬ ಪರಿಣಾಮಕಾರಿಯಾಗಿ ನಿರ್ಮಾಣ ಆಗಿದೆ. ಪ್ರಧಾನ